ಮೈಸೂರಲ್ಲಿ ನಾಳೆ ಆಯನೂರು ಮಂಜುನಾಥ್ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈಶ್ವರಪ್ಪನವರ ಬಳಿ ಮತ ಕೇಳ್ತೇನೆ ಅಂತ ಮಂಜುನಾಥ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ, ಆದರೆ ಈಶ್ವರಪ್ಪನವರ ಸಹಕಾರ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾಳೆ ಮೈಸೂರಲ್ಲಿ ಆಯನೂರು ಮಂಜುನಾಥ್ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದು ವಿಧಾನ ಪರಿಷತ್ನ ಪದವೀಧರರ ಕ್ಷೇತ್ರದ ಚುನಾವಣೆ. ಲೋಕಸಭಾ ಚುನಾವಣೆ ಆದ ನಂತರ ಈಗ ಪದವೀಧರರ ಮತ್ತು ಶಿಕ್ಷಕರ ಒಂದು ಚುನಾವಣೆಗೂ ಕೂಡ ಈಗ ಸಾಕಷ್ಟು ಪಕ್ಷಗಳು ಅಭ್ಯರ್ಥಿಗಳು ಈಗ ಸಾಕಷ್ಟು ಪ್ರಚಾರದಲ್ಲಿ ಈಗ ತಲ್ಲೀನರಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಈಶ್ವರಪ್ಪನವರ ಬಳಿ ನಾನು ಮತ ಕೇಳ್ತೇನೆ ಅಂತ ಆಯನೂರು ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಜನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ, ನಾನು ಜಾತಿ ಧರ್ಮದ ಆಧಾರದ ಮೇಲೆ ನಾನು ಮತ ಕೇಳಲ್ಲ. ಸ್ಪರ್ಧೆಯಲ್ಲಿ ಇರುವ ಅಭ್ಯರ್ಥಿಗಳೊಂದಿಗೆ ನನ್ನನ್ನು ಹೋಲಿಕೆ ಮಾಡಿ ಎಸ್ ಪಿ ದಿನೇಶ್ ಸ್ಪರ್ಧೆಯಿಂದ ಈಗಾಗಲೇ ಹಿಂದೆ ಸರಿತಾರೆ. ಇದು ಶಿವಮೊಗ್ಗದಲ್ಲಿ ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಆಯನೂರು ಮಂಜುನಾಥ್ ಅವರ ಒಂದು ಹೇಳಿಕೆ. ಈಶ್ವರಪ್ಪನವರು ಈಗಾಗಲೇ ಬಿ ಜೆ ಪಿಯಿಂದ ಉಚ್ಚಾಟನೆಯಾಗಿರುವಂತಹ ನಾಯಕ, ಜೊತೆಗೆ ಪಕ್ಷೇತರವಾಗಿ ಲೋಕಸಭಾ ಕ್ಷೇತ್ರದಲ್ಲೂ ನಿಂತಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಆಯನೂರು ಮಂಜುನಾಥ್ ಅವರು ಈ ಹಿಂದೆ ಬಿ ಜೆ ಪಿಯಲ್ಲಿ ಇದ್ದವರು ಈಗ ಕಾಂಗ್ರೆಸ್ಸಿಗೆ ಹೋಗಿ ಸೇರಿಕೊಂಡಿದ್ದಾರೆ. ಈಶ್ವರಪ್ಪನವರ ನಾನು ಬೆಂಬಲ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಶ್ವರಪ್ಪನವರ ಬೆಂಬಲ ಆಯನೂರು ಮಂಜುನಾಥ್ ಅವರಿಗೆ ಸಿಗುತ್ತಾ ಅಥವಾ ಸಿಗಲ್ವಾ, ಸಾಕಷ್ಟು ಕನ್ಫ್ಯೂಸ್ ಆಗ್ತಾ ಇದೆ. ಒಂದು ಕಡೆ ಈಶ್ವರಪ್ಪನವರು ಉಚ್ಚಾಟನೆ ಆದರೂ ಆಗದೇ ಇದ್ದರೂ ಕೂಡ ನನ್ನ ಬೆಂಬಲ ಮೋದಿಗೆ ಅಂತಿದ್ದಾರೆ. ಇನ್ನೊಂದು ಕಡೆ ಆಯನೂರು ಮಂಜುನಾಥ್ ಈಶ್ವರಪ್ಪನವ್ರ ಜೊತೆ ನಾನು ಹೋಗಿ ಬೆಂಬಲ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಲಾಜಿಕ್ ಇಟ್ಕೊಂಡು ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ಅತಿ ದೊಡ್ಡ ಧ್ವನಿಯನ್ನು ಎತ್ತಿದವರು ನಾನು. ಸಾರ್ವಜನಿಕ ಸಾಮಾಜಿಕ ಸಾಮರಸ್ಯದ ಕಡೆಗೆ ದೊಡ್ಡ ಹೆಜ್ಜೆ ನಿಂತಿರುವುದರಿಂದ ಪ್ರಜ್ಞಾವಂತರು ಇಲ್ಲೂ ಕೂಡ ನನ್ನನ್ನು ಆಯ್ಕೆ ಮಾಡ್ತಾರೆ. ಈಗ ಬಂಡಾಯ ಅಭ್ಯರ್ಥಿಯಾಗಿ ಇವತ್ತು ಇದು ಮಾಡ್ತಿದ್ದಾರೆ, ಅದೇ ರೀತಿ ಇದ್ರೊಳಗು ಬಿ ಜೆ ಪಿನಲ್ಲೂ ಬಂಡಾಯ ಅಭ್ಯರ್ಥಿ ಇಬ್ಬರು ಹುಟ್ಟಾಕೋದು. ಈಗ ಎಲ್ಲ ಆಮೇಲೆ ಮೂರು ಜನನು ಈಗ ಇದ್ದ ಕಣದಲ್ಲಿದ್ದರೆ ಮೂರು ಜನನು ಒಂದೇಕ್ಕೆ ಜಾತಿ ಸಹಜವಾಗಿ ಚುನಾವಣಾ ಆಕಾಂಕ್ಷಿಗಳೆಲ್ಲರೂ ತಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ನಿರಾಶೆಯಾಗಿ ನಿಲ್ಲುತ್ತಿದ್ದಾರೆ. ಅವರ ಮುಂದೆ ದಿನೇಶ್ ಅವ್ರನ್ನ ಕೊನೆಯ ಬಗ್ಗೆ ನನ್ನ ಪ್ರಶ್ನೆ ಬರೋದಿಲ್ಲ. ಅನೌನ್ಸ್ ಆಗುವಂತಹ ಸಂದರ್ಭ ಎರಡನೇ ಹಂತದ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಪಟ್ಟಿ ಏನಾಯಿತು ದಾವಣಗೆರೆ ಇತ್ಯಾದಿ ಅವತ್ತಿನ ದಿವಸ ನನಗಾಗಿ ಲೋಕಸಭಾ ಚುನಾವಣೆ ತಯಾರಿಯ ಮಧ್ಯೆ ಅದಾದ ನಂತರ ಅವರೇ ಒಂದು ಪತ್ರಿಕಾ ಹೇಳಿಕೆಯನ್ನು ಹೇಳಿದರು. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಬದಲಾಯಿಸೋಕ್ಕೋಸ್ಕರ, ಕೆ ಪಿ ಸಿ ಅಧ್ಯಕ್ಷರು ನನಗೆ ಹೇಳಿದ್ದಾರೆ ಅನ್ನೋದನ್ನು ಪತ್ರಿಕಾ ಪ್ರಕಟಣೆಗಳ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ನಾನು ಬಹಳ ಸಹಜವಾಗಿ ಹೆಲ್ತ್ ಇನ್ ಕಾಂಪಿಟೇಷನ್ ಇರಲಿ ಅಂತ ಅವರ ಪ್ರಯತ್ನವನ್ನು ಮಾಡಲಿ ಅಂತಲೇ ಬಿಟ್ಟಿದ್ದೆ. ಅವರ ಪ್ರಯತ್ನ ಮಾಡ್ತಾ ಇರುವಾಗ ಅವರೇ ಹೇಳಿರುವಾಗ ನಾನು ಪ್ರಯತ್ನ ಮಾಡ್ತೇನೆ ಕೊನೆಯ ಕಡೆಗೆಲ್ಲೂ ಬದಲಾವಣೆ ತರ್ತೇನೆ ಅಂತ ಅವ್ರು ಹೇಳ್ತಾ ಇರುವಾಗ ನಾನು ಹೋಗಿ ನೀವು ಪ್ರಯತ್ನ ಮಾಡಬೇಡಿ ನನಗೆ ಬೆಂಬಲ ಕೊಡಿ ಅಂತ ಕೇಳುವುದು ಅಷ್ಟೊಂದು ಸೌಜನ್ಯಕರ ಅಲ್ಲ. ಅವರ ಪ್ರಯತ್ನಗಳು ಎಲ್ಲ ಮುಗಿದ ನಂತರ ನಾನು ಜಿಲ್ಲಾಧ್ಯಕ್ಷರು ಅವರ ಮನೆಗೆ ಹೋಗಿ ಮನೆಗಳನ್ನು ಕರೆದು ಕೂಸ್ಕೊಂಡು ಮಾತನಾಡುತ್ತೇವೆ. ಪಕ್ಷದ ರಾಜ್ಯದ ಕಾರ್ಯಾಧ್ಯಕ್ಷರು ಮಾತನಾಡಿದ್ದಾರೆ, ಜಿಲ್ಲಾಧ್ಯಕ್ಷರು ಮೂರು ನಾಲ್ಕು ಬಾರಿ ಮಾತನಾಡಿದ್ದಾರೆ, ಪಕ್ಷದ ಪ್ರಮುಖರೆಲ್ಲರೂ ಮಾತನಾಡಿದ್ದಾರೆ.
ಅವರಿಗೆ ಎರಡು ಬಾರಿ ನನಗೆ ಕೊಟ್ಟಿದ್ರು, ಮೂರನೇ ಬಾರಿ ಬೇಕಿತ್ತು ಅಂತ ಹೇಳುವಂಥದ್ದು ಸಹಜವಾದಂಥ ಅಪೇಕ್ಷೆ ಇದ್ದೇ ಇರುತ್ತೆ. ಆದರೆ ಇನ್ನೊಂದವ್ರಿಗೆ ಬೇರೆಯವ್ರು ಪ್ರಯತ್ನ ಮಾಡಿದ್ರು, ಎರಡು ಸಾರಿ ಕೊಟ್ಟಿದ್ದಾರೆ, ವಿಫಲರಾಗಿದ್ದಾರೆ, ಅವ್ರಿಗೆ ಗೆಲ್ಲೋ ತನಕನೂ ಕೊಡ್ತಾ ಇರಬೇಕು ಅನ್ನೋಂಥ ಪ್ರಶ್ನೆ ಬೇರೆ. ಎರಡು ಬಾರಿ ಕೊಟ್ಟಿದ್ರ ಬಗ್ಗೆ ಮೂರನೇ ಬಾರಿ ಕೊಡಬಾರ್ದು ಅಂತ ಹೇಳ್ತಿಲ್ಲ. ಒಂದು ವ್ಯಕ್ತಿಗೆ ನೀವು ಎರಡು ಚಾನ್ಸ್ ಕೊಟ್ಟಿದ್ದೀವಿ. ಅಲ್ಟಿಮೇಟ್ಲಿ ಚುನಾವಣೆ ವಿನೇಬಿಲಿಟಿಯ ಪ್ರಶ್ನೆ ಇದೆ ಅನ್ನೋದು ಚರ್ಚೆ ಇದೆ. ಇಷ್ಟಾದ್ಮೇಲೂ ಕೂಡ ದಿನೇಶ್ ಅವರ ಬಗ್ಗೆ ನಾನು ಅವರು ಭಾಳ ಆತ್ಮೀಯ ಮನೆಯನ್ನು ಕೂತ ಕೂಡ ಮಾತನಾಡಿದ್ದೆ. ಯಾವುದೋ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಕ್ಕಾಗ ಇದನ್ನು